हाय हेलो फ्रेंड्स, डिजिटल सेवा को चलेंगे स्वागत नानी होते निम्हे आधार कार्ड बेहतर महिता पड़ता आधार कार्ड अल्ली होस अपडेट बंदिदे अदेनप्पा अंद्रे निम्म ओंदु आधार कार्ड अल्ली निम्म ओंदु हेसरु आगली मत्ते निम्म ओंदु डेट ऑफ बर्थ आगली निम्म ओंदु अड्रेस आगली एने ओंदु चेंज माड्बेकु अंद्रे आधार कार्ड अपडेट माड्बोदु निम्म निम्म ओंदु मोबाइल नंबर लिंक इद्रे निम्म माड्बोदित्तु मत्ते इवाग अदु हळे वेबसाइट चेंज आगिदे अदु हळे वेबसाइट चेंज आगिबिट्टु इवाग होसदागि बंदिदे ಅದು ಯಾವ ರೀತಿ ಇದೆ ಅಂತ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಇದೇ ಥರ ನಿಮಗೆ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮತ್ತೆ ಮರಿಬೇಡಿ. ಬನ್ನಿ, ಇಲ್ಲಿ ನೋಡ್ಬೋದು ಇಲ್ಲಿ ಮೈ ಆಧಾರ್ ಅಂತಿದೆಯಲ್ಲ, ಮೈ ಆಧಾರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನೀವು ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಡೇಟ್ ಡೆಮೋಗ್ರಾಫಿಕ್ ಡೇಟಾ ಆ್ಯಂಡ್ ಚೆಕ್ ದಿ ಟೆಸ್ಟ್ ಚೆಕ್ ಸ್ಟೇಟಸ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ಬೋದು ದಿಸ್ ಲಿಂಕ್ ಶಾಲ್ ಟೇಕ್ ಯು ಪೇಜ್ ವೆಬ್ಸೈಟ್ ಆರ್ ಎನಿ ರಿಗಾರ್ಡಿಂಗ್ ಕಂಟೆಂಟ್ಸ್ ದಿ ಲಿಂಕ್ಸ್ ಪೇಜ್ ಅನ್ನೋದೆ ಇವಾಗ ವೆಬ್ಸೈಟ್ ಚೇಂಜ್ ಆಗಿದೆ ಅದು ಅಪ್ಡೇಟ್ ಮಾಡೋದು. ಅದಕ್ಕೋಸ್ಕರ ಇದು ಒಂದು ನಿಮಗೆ ಪಾಪಪ್ ಮೆಸೇಜ್ ಬರುತ್ತೆ, ನಿಮಗೆ ಓಕೆ ಅಂತ ಕೊಡಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ಹೊಸ ಹೊಸ ಒಂದು ವೆಬ್ಸೈಟ್ ಇವಾಗ ಲಾಂಚ್ ಮಾಡಿದೆ. ಇದು ಈ ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದರೆ ಇದರಲ್ಲಿ ಏನೆಲ್ಲ ಆಪ್ಷನ್ ಇದೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು, ಮತ್ತು ನೀವು ಒಂದು ನಿಮ್ಮ ಒಂದು ಪಿ ಯು ಸಿ ಆಧಾರ್ ಕಾರ್ಡ್ ಪಿ ಯು ಸಿ ಕಾರ್ಡ್ನ ನೀವು ಆರ್ಡರ್ ಮಾಡ್ಬೋದು. ಅಂದರೆ ಇವಾಗ ಪಿ ಯು ಸಿ ಕಾರ್ಡ್ ಅಂದರೆ ಇವಾಗ ನೀವು ಪಾಕೆಟಲ್ಲಿ ಇಟ್ಕೊಳ್ಳೋದು ಸೇಮ್ ಎ ಟಿ ಎಮ್ ಥರನೇ ಇರುತ್ತೆ. ಎ ಟಿ ಎಮ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಇರುತ್ತಲ್ಲ ಸೇಮ್ ಅದೇ ರೀತಿ ಇರುತ್ತೆ. ಕಾರ್ಡು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಆ ರೀತಿ ಒಂದು ಕಾರ್ಡ್ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಅಡ್ರೆಸ್ಗೆ, ಈ ಒಂದು ಪಿ ಯು ಸಿ ಕಾರ್ಡ್ ಆರ್ಡರ್ ಮಾಡೋದ್ರಿಂದ. ಮತ್ತೆ ಇಲ್ಲಿ ನೋಡ್ಬೋದು ಚೆಕ್ ಆಧಾರ್ ಪಿ ಯು ಸಿ ಕಾರ್ಡ್ ಸ್ಟೇಟಸ್ ಅಂದರೆ ನೀವು ಒಂದು ಆರ್ಡರ್ ಮಾಡಿರ್ತಾರಲ್ಲ ಪಿ ಯು ಸಿ ಕಾರ್ಡು, ಆ ಪಿ ಯು ಸಿ ಕಾರ್ಡ್ ಆರ್ಡರ್ ಸ್ಟೇಟಸ್ ನೀವು ಚೆಕ್ ಮಾಡೋದು ಹೇಗೆ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಮತ್ತು ಚೆಕ್ ಎನ್ರೋಲ್ಮೆಂಟ್ ಅಪ್ಡೇಟ್ ಸ್ಟೇಟಸ್ ಅಂದರೆ ನೀವು ಏನಾದರೂ ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ಏನಾದರೂ ನೀವು ಅಪ್ಡೇಟ್ ಮಾಡಿಸಿದ್ರೆ ಅದು ಒಂದು ನಿಮಗೆ ಎನ್ರೋಲ್ಮೆಂಟ್ಸ್ ಇದು ಕೊಟ್ಟಿದ್ದಾರೆ, ಆ ಒಂದು ಎನ್ರೋಲ್ಮೆಂಟ್ ನಂಬರಿಂದ ನೀವು ಈ ಒಂದು ಅಪ್ಡೇಟ್ನ ನೀವು ಚೆಕ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ನಿಮ್ಮ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ಬೋದು ಲೊಕೇಟ್ ಎನ್ರೋಲ್ಮೆಂಟ್ ಸೆಂಟರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ನಿಮ್ಮ ಹತ್ತಿರ ನಿಯರ್ ಬೈ ಯಾವುದಾದ್ರೂ ಆಧಾರ್ ಕಾರ್ಡ್ ಸೆಂಟರ್ ಇದ್ದರೆ ಆಧಾರ್ ಸೆಂಟರ್ ಇದ್ದರೆ ಅದು ತಕ್ಷಣ ನಿಮಗೆ ಲೊಕೇಟ್ ಮಾಡುತ್ತೆ. ಆ ಒಂದು ಸೆಂಟ್ರಲ್ಲಿ ನೀವು ಹೋಗ್ಬಿಟ್ಟು ನೀವು ಅಪ್ಡೇಟ್ ಮಾಡ್ಕೋಬೋದು. ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂತಂದರೆ ಏನಾದ್ರು ತಂಬು ಮತ್ತು ನಿಮ್ಮ ಒಂದು ಹೆಬ್ಬೆರಳು ಏನಾದರೂ ನಿಮ್ಮ ಒಂದು ತಂಬು ಅಪ್ಡೇಟ್ ಮಾಡಿಸೋದಿತ್ತಂದರೆ ಮತ್ತು ನಿಮ್ಮ ಒಂದು ಫೋಟೋ ಒಂದು ಚೇಂಜ್ ಮಾಡೋದಿತ್ತಂದರೆ ನೀವು ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ಆಧಾರ್ ಸೆಂಟರ್ ಹೋಗಲೇಬೇಕಾಗತ್ತೆ. ಹತ್ತಿರದಲ್ಲಿರೋ ನಿಯರ್ ಬೈ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಲೇಬೇಕು, ಯಾಕಂದರೆ ಈ ಒಂದು ಆಪ್ಷನ್ ಆನ್ಲೈನಲ್ಲಿ ಬಿಟ್ಟಿಲ್ಲ ಫ್ರೆಂಡ್ಸ್. ತಂಬು ಚೇಂಜ್ ಮಾಡೋದು ಫೋಟೋ ಚೇಂಜ್ ಮಾಡೋದಿತ್ತಂದರೆ ನೀವು ಆನ್ಲೈನ್ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಲೇಬೇಕಾಗತ್ತೆ. ಮತ್ತು ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗ್ಬೇಕಂತಂದರೆ ನೀವು ಬುಕ್ ಅಪಾಯಿಂಟ್ಮೆಂಟ್ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಬುಕ್ ಅಪಾಯಿಂಟ್ಮೆಂಟ್ ಅಂತೆಲ್ಲ, ಇದನ್ನ ನೀವು ಸಿಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಲೊಕೇಶನು ನಿಮ್ಮ ಒಂದು ಲೊಕೇಶನ್ನ ನೀವು ಸಿಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಬುಕ್ ಮಾಡ್ಕೋಬೋದು. ಮತ್ತು ರಿಟ್ರೀವ್ ಲಾಸ್ಟ್ ಅವ್ರ ಫಾರ್ಗಾಟ್ ಇ ಐ ಡಿ ಆ್ಯಂಡ್ ಯು ಐ ಡಿ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನೀವೇನಾದರೂ ಮರ್ತಿದ್ರೆ ಅದನ್ನು ಯಾವ ರೀತಿ ನೀವು ತೊಗೋಬೇಕು ಅಂತಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ನೀವು ತೊಗೋಬೋದು. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ಕಳೆದಿದ್ರೆ ನಿಮ್ಮ ಒಂದು ಇ ಐ ಡಿ ನಂಬರ್ ಇರುತ್ತೆ, ಇ ಐ ಡಿ ನಂಬರ್ ಮೂಲಕ ನೀವು ತೊಗೋಬೋದು. ಅದಕ್ಕೂ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ ಫ್ರೆಂಡ್ಸ್. ಆ ಒಂದು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಳೆದಿದ್ರೆ ಅದಕ್ಕೂ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಮಾತ್ರ ನೀವು ತೊಗೊಳಕ್ಕೆ ಸಾಧ್ಯ, ಇಲ್ಲಾಂದರೆ ತೆಗೆದುಕೊಳ್ಳೋಕ್ಕಾಗಲ್ಲ. ಮತ್ತು ವೆರಿಫೈ ಮೊಬೈಲ್ ನಂಬರ್ ಅಂತಿದೆಯಲ್ಲ, ವೆರಿಫೈ ಇಮೇಲ್ ಅವ್ರ ಮೊಬೈಲ್ ನಂಬರ್, ಸರ್ ನಿಮ್ಮ ಒಂದು ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನಿಮ್ಮ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಮತ್ತು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಬಿಟ್ಟು ಸೆಂಡ್ ಒ ಟಿ ಪಿ ಅಂತ ಕೊಡಿ. ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದರೆ ಅದು ನಿಮಗೆ ನಿಮ್ಮ ಒಂದು
ಕ್ಲಿಯರ್ ಸ್ಟೇಟಸ್ ತೋರಿಸುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇದೆ ಅಂತ. ಒಂದು ವೇಳೆ ಲಿಂಕ್ ಇಲ್ಲದೇ ಇದ್ದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತ ತೋರಿಸುತ್ತೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಆಧಾರ್ ವೆರಿಫೈ ಆಧಾರ್ ಕ್ಲಿಕ್ ಹಿಯರ್ ಟು ವೆರಿಫೈ ಸ್ಟೇಟಸ್ ಆಧಾರ್, ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸ್ಟೇಟಸ್ ಏನಿದೆ, ಆ್ಯಕ್ಟಿವ್ ಇದೆಯೋ ಮತ್ತು ಇಯರ್ಟಿವ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಮತ್ತು ವಿ ಐ ಡಿ ಜನ್ರೇಟ್, ಅಂದರೆ ನಿಮ್ಮ ಒಂದು ಹೊಸ ಕಾರ್ಡ್ ನೀವು ಈ ಐ ಡಿ 16 ನಂಬರ್ ಡಿಜಿಟ್ ವರ್ಚುವಲ್ ಐ ಡಿ ಇರುತ್ತಲ್ಲ, ವರ್ಚುವಲ್ ಐ ಡಿನ ನೀವು ಜನ್ರೇಟ್ ಮಾಡ್ಕೋಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಮತ್ತು ಇಲ್ಲೊಂಬೋದು ಲಾಕ್ ಆರ್ ಅನ್ಲಾಕ್ ಆಧಾರ್, ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನೀವು ಲಾಕ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೂಲಕ. ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನೀವು ಇಷ್ಟು ಆಪ್ಷನ್ ಇದೆ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನೀವು ಅಪ್ಡೇಟ್ ಮಾಡ್ಬೋದು ಮತ್ತು ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಮತ್ತು ಈ ಒಂದು ಎಲ್ಲ ವೆಬ್ಸೈಟು ಇದರಲ್ಲಿ ಕೆಲವೊಂದಿಷ್ಟು ಇನ್ನೂ ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್. ಇದರಲ್ಲಿ ಯಾವ್ದ್ಯಾವ್ದು ಸ್ಟಾರ್ಟ್ ಆಗಿದೆ ಅಂತಂದರೆ ಚೆಕ್ ಆಧಾರ್ ಪಿ ಯು ಸಿ ಕಾರ್ಡ್ ಸ್ಟೇಟಸ್ಸು, ಮತ್ತು ಆರ್ಡರ್ ಪಿ ಯು ಸಿ ಕಾರ್ಡು, ಅದು ಬಿಟ್ಟರೆ ಮತ್ತು ಅಪ್ಡೇಟ್ ನಿಮ್ಮ ಒಂದು ಕಾರ್ಡನ್ನ ನೀವು ಅಪ್ಡೇಟ್ ಮಾಡೋದು ಹೇಗೆ ಅಂತ ಅದು ಕೂಡ ಆನಾಗಿದೆ. ಅದನ್ನು ಯಾವ ರೀತಿ ನಾವು ನೋಡಬೇಕಂತಂದರೆ ಮೊದಲಿಗೆ ನೀವು ಲಾಗಿನ್ ಮಾಡೋಕ್ಕಾಗತ್ತೆ, ಇಲ್ಲಿ ನೋಡ್ಬೋದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ. ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಒಂದು ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಓ ಟಿ ಪಿನ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಮಾಡೋಕ್ಕೆ ಫ್ರೆಂಡ್ಸ್. ಆ ಲಾಗಿನ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಆಪ್ಷನ್ ಓಪನ್ ಆಗುತ್ತೆ. ಆ ಆಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಆ ಆಪ್ಷನ್ ಓಪನ್ ಆದಮೇಲೆ ಅಲ್ಲಿ ನೀವು ಅಪ್ಡೇಟ್ ಆಪ್ಷನು ಮತ್ತು ಪಿ ಯು ಸಿ ಆರ್ಡರ್ ಆಪ್ಷನು ಎರಡೇ ಓಪನ್ ಇರುತ್ತೆ, ಯಾಕಂದರೆ ಇನ್ನೂ ಇದೆಲ್ಲ ನೀವು ಇನ್ನೂ ಓಪನ್ ಆಗಿಲ್ಲ ಫ್ರೆಂಡ್ಸ್. ಇದು ಡೌನ್ಲೋಡ್ ಆಧಾರ್ ಅಂದರೆ ಲಾಗಿನ್ ಆದಮೇಲೆ ಫ್ರೆಂಡ್ಸ್ ನೀವು ಆಧಾರ್ ಕಾರ್ಡನ್ನು ಇಲ್ಲಿ ಡೌನ್ಲೋಡ್ ಆಧಾರ್ ಅಂತಲ್ಲ, ಡೌನ್ಲೋಡ್ ಆಧಾರ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮನ್ನು ಒಂದು ಕಪ್ಷ ಕೋಡ್ನ ಎಂಟ್ರಿ ಮಾಡಿಬಿಟ್ಟು ಸೆಂಡ್ ಓ ಟಿ ಪಿ ಅಂತ ಕೊಡಿ, ನಿಮಗೆ ಓ ಟಿ ಪಿ ಹೋಗುತ್ತೆ. ಆವಾಗ ನೀವು ಈಸಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ಈ ಒಂದು ಹೊಸ ಆಧಾರ್ ಕಾರ್ಡ್ ವೆಬ್ಸೈಟು ಓಪನ್ ಆಗಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದೇ ಥರ ನಾನು ನಿಮಗೆ ಹೊಸ ಹೊಸ ಅಪ್ಡೇಟ್ಸು ಮತ್ತು ಹೊಸ ಹೊಸ ಟೆಕ್ನಾಲಜಿ ಅಪ್ಡೇಟ್ಸ್ ಆಗಲಿ, ಹೊಸ ಹೊಸ ಸ್ಕೀಮ್ ಆಗಲಿ, ಹೊಸ ಹೊಸ ಗೌರ್ಮೆಂಟ್ ಸ್ಕೀಮು, ಮತ್ತು ನಿಮಗೇನಾದರೂ ಯಾವುದೇ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ, ನಾನು ಕೂಡ ಆ ಒಂದು ಅಪ್ಲಿಕೇಶನ್ ಹಾಕಿಬಿಟ್ಟು ನಿಮಗೆ ಯಾವ ರೀತಿ ಹಾಕಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಚಾನಲ್ನ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸಪೋರ್ಟ್ ಮಾಡಿದ್ರೆ ನಾನು ಹೆಚ್ಚು ಇದೇ ರೀತಿ ಹೆಚ್ಚು ಹೆಚ್ಚಾಗಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.